ತುಂಬಾ ಖುಷಿ ಆಗ್ತದೆ. ನೀವು ಕೊಡುವಂತ ಎಲ್ಲಾ ಎಂಕರೇಜ್ಮೆಂಟ್ ಆಗ್ಲಿ, ನೀವು ಕೊಡುವಂತ ಕಾಮೆಂಟ್ಸ್ ಮೇಲಾಗ್ಲಿ ತುಂಬಾ ಖುಷಿ ಆಗ್ತಾ ಇದೆ. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ. ಈಗ ನಮ್ಮ ಸಂತೋಷ್ ಆನಂದರಾಮ್ ಅವರ ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಫಿಲಮ್ ಕೊಡ್ತಾ ಬಂದಂತ ನಮ್ಮ ಸಂತೋಷ್ ಆನಂದರಾಮ್ ಅವರ ನೆಕ್ಸ್ಟ್ ಚಲನಚಿತ್ರ ಬಗ್ಗೆ ಮಾತಾಡ್ತಾ ಇರೋದು. ಮೊದಲನೇದಾಗಿ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಬ್ಲಾಕ್ ಬಸ್ಟರು, ಎರಡನೇದಾಗಿ ಅದಕ್ಕಿಂತ ಸೂಪರ್ ಬ್ಲಾಕ್ ಪಾಯಿಂಟ್ ಬ್ಲಾಕ್ ಬಸ್ಟರು ರಾಜ್ಕುಮಾರ್ ಚಿತ್ರ ತಂದಿದ್ರು. ಅದಕ್ಕಿಂತ ಹೆಚ್ಚಾಗಿ ಹೈಪ್ ಕ್ರಿಯೇಟ್ ಮಾಡಿ ಫುಲ್ ಆಲ್ ಟೈಮ್ ಕಂಡ ಬ್ಲಾಕ್ ಬಸ್ಟರ್ ಆಗಿ ಮಾಡಿದಂಥ ಫಿಲಮು ಇವರ್ತ ಫಿಲಮು. ಈಗ ಸದ್ಯಕ್ಕೆ ಪವರ್ ಸ್ಟಾಪ್ ಮುನೋಜ್ ಕುಮಾರ್ ಇಲ್ಲ, ಅದರಿಂದ ನಮ್ಮ ಸಂತೋಷ್ ಆನಂದರಾಮ್ ಅವರು ಅದಕ್ಕಿಂತ ಮುಂಚೆನೇ ಅವ್ರು ಇರುವಾಗ ಅದಕ್ಕಿಂತ ಮುಂಚೆನೇ ಅನೌನ್ಸ್ಮೆಂಟ್ ಆಗಿತ್ತು. ಚಿತ್ರದ ಹೆಸರು ಬಂದುಬಿಟ್ಟು ರಾಘವೇಂದ್ರ ಸ್ಟೋರ್ಸ್. ಹೆಸರು ಕೇಳ್ದಂಗೆ ಒಂಥರ ಫಿಲಮ್ ಹೆಸರು ಸ್ವಲ್ಪ ಕಾಮಿಡಿ ಅಂತ ಅನಿಸ್ತು. ನಂಗೆ ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಈ ಚಿತ್ರಕ್ಕೆ, ರಾಘವೇಂದ್ರ ಸ್ಟೋರ್ಸ್ ಚಿತ್ರಕ್ಕೆ ನಮ್ಮ ಜಗ್ಗೇಶ್ ಅವರು, ಏನ್ ಆ್ಯಕ್ಟರ್ ಸೂಪರ್, ಬರೇ ಬಾಡಿ ಲ್ಯಾಂಗ್ವೇಜ್ನ ನಮ್ಮ ಕನ್ನಡಿಗರ ಮನಸ್ಸನ್ನು ಗೆದ್ದಂಥ ಆ್ಯಕ್ಟರ್ ಯಾರಪ್ಪ ಅಂದರೆ ನಮ್ಮ ಒಬ್ಬರು ನಮ್ಮ ಜಗ್ಗೇಶ್ ಅವರ. ನಮ್ಮ ಜಗ್ಗೇಶ್ ಅವರ ರಾಘವೇಂದ್ರ ಸ್ಟೋರ್ಸ್ ಚಿತ್ರಕ್ಕೆ ಡೈರೆಕ್ಟರ್ ಆದಂಥ ಸಂತೋಷ್ ಆನಂದರಾಮ್ ಅವರು, ಮತ್ತು ಪ್ರೊಡ್ಯೂಸರ್ ಮತ್ತು ಜಯನ್ ಭಗೀಂದ್ರ ಅವರು, ಎಲ್ಲರೂ ಗೊತ್ತಿದೆ. ಈ ರಾಘವೇಂದ್ರ ಸ್ಟೋರ್ಸ್ ಚಿತ್ರೀಕರಣ ಈಗಾಗಲೇ ಪ್ರಾರಂಭ ಆಗಿದೆ. ಸಾಕಷ್ಟು ವಿಚಾರಗಳು, ಸಾಕಷ್ಟು ನ್ಯೂಸ್ಗಳು ಬರ್ತಾ ಇದೆ. ಈ ಫಿಲಮ್ ತುಂಬ ಕಾಮಿಡಿ ಆ್ಯಂಡ್ ಸಸ್ಪೆನ್ಸ್ ಫಿಲಮ್ ಅಂತ ಅನಿಸ್ತಾ ಇದೆ. ಯಾಕಂದರೆ ನಮ್ಮ ಜಗ್ಗೇಶ್ ಅವರು ಒಂದು ಹಡಗದಲ್ಲಿ ಹಡಗ ಡ್ರೈವರ್ ಆಗಿ ಮಾಡ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ವಿಡಿಯೋ ಬಿಟ್ಟವ್ರೆ, ತುಂಬ ಕಾಮಿಡಿ ಆಗಿದೆ. ಮತ್ತು ಇನ್ನಷ್ಟು ಸದ್ಯದ ರಾಘವೇಂದ್ರ ಸ್ಟೋರ್ಸ್ ಮತ್ತು ಚಲನಚಿತ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ಬರೋದು ನೆಕ್ಸ್ಟ್ ಮಂತು ನಮ್ಮ ಪವರ್ ಸ್ಟಾರ್ ರಾಜ್ಕುಮಾರ್ ಅವರ ಬರ್ತ್ಡೇ ದಿವಸ ಜೇಮ್ಸ್ ಫಿಲಮ್ ರಿಲೀಸ್ ಆಗುತ್ತೆ, ಎಲ್ಲರೂ ನೋಡಿ. ಹಾಗೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ, ಎಲ್ಲರೂ ಮಾಸ್ಕ್ ಹಾಕಿಕೊಂಡು ಅಡ್ಡಾಡಿ, ಮತ್ತು ಫ್ರೀ ಆಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಮಸ್ಕಾರ.